ರಾಜನಾಥ್ ಸಿಂಗ್ ಜಿ ಅವರು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರ ನೇತೃತ್ವದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ರಾಮನಿಗೆ ನ್ಯಾಯವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಅಲ್ಲೊಂದು ಭವ್ಯವಾದ ರಾಮ ಮಂದಿರವನ್ನ ಕಟ್ತಾ ಇದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ಮತಾಂಧ ಟಿಪ್ಪುವಿನಿಂದ ನನ್ನ ಕ್ಷೇತ್ರದಲ್ಲಿದ್ದಂತ ಮೂಡಲಾಂಜನೇಯ ಸ್ವಾಮಿಯನ್ನ ಕಿತ್ತು ಒಳಗಾಕಿ ಮಸೀದಿಯನ್ನ ಮಾಡಿದ್ದಾನೆ ರಾಜನಾಥ್ ಸಿಂಗ್ ಜಿ ಅವರೇ. ದಯಮಾಡಿ ಉತ್ತರ ಪ್ರದೇಶದಲ್ಲಿ ಹೆಂಗೆ ರಾಮನಿಗೆ ಮುಕ್ತಿ ಕೊಟ್ಟಿದ್ದೀರೋ, ಹನುಮನ ಜನ್ಮಭೂಮಿ ಕರ್ನಾಟಕ, ಹನುಮನ ಜನ್ಮಭೂಮಿ ಕರ್ನಾಟಕ, ಅದರಲ್ಲೂ ವಿಶೇಷವಾಗಿ ನನ್ನ ಕ್ಷೇತ್ರದ ಮೂಡಲಾಂಜನೇಯ ಸ್ವಾಮಿಯನ್ನ ದೇವಸ್ಥಾನವನ್ನು ಮಸೀದಿಯನ್ನಾಗಿ ಮಾಡಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಮಾರ್ಗದರ್ಶನದಿಂದ ಆ ಮಸೀದಿಯನ್ನ ಮೂಡಲಾಂಜನೇಯ ಸ್ವಾಮಿಯ ದೇವಸ್ಥಾನವಾಗಿ ಪುನರ್ ಪ್ರತಿಷ್ಠಾಪಿಸಲು ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತೀನಿ.